ನಮಸ್ತೆ ಗೆಳೆಯರೆ ಇದರಲ್ಲಿ ಹಲವು ಸಾಲುಗಳು ರಾತ್ರಿ ಕನಸಿನಲ್ಲಿ ಬಂದದ್ದು ಮೂರು ಗಂಟೆಗೆ ಎಚ್ಚರಾಗಿ ಸಾಲುಗಳು ಮರೆಯುತ್ತೇನೋ ಕೆತ್ತದ ಕಲ್ಲಲ್ಲಿ ಅಡಗಿಯ ಕಿತ್ತಡಿ ಕೆತ್ತುವ ಶಿಲ್ಪಿಯ ಕಣ್ಣಿಗೆ ಕಂಡನು ಕೆತ್ತದ ಕಲ್ಲಲು ದೇವನ ಕಂಡರೆ ಕೆತ್ತುವ ಸ್ತಪತಿಗೆ ಕಾಯಕವೆಲ್ಲಿ ಈ ನಾಲ್ಕು ಸಾಲುಗಳಂತೂ ಬಡದೆಬ್ಬಿಸಿತು ಇವನ ನಾನು ಇದ್ರಲ್ಲಿ ಎದ್ದು ಈ ಕವನ ಪೂರ್ಣ ಮಾಡಿ ಮಲಗಿದ ಹೂ ಹಾಕಿದರೆ ಕಲ್ಲರಳುವುದು ಅಂತಾರೆ ಅವನಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಹೂವಿನಿಂದ ಜಗತ್ತು ಮಾಡಿದವನವನು ಆದರೆ ಅವನು ಕಲ್ಲು ಕಲ್ಲೇಶ ಅವನು ಕಲ್ಲಿಲ್ಲದೆ ಜಗತ್ತಿಲ್ಲ ಅನ್ನುವ ಭಾವನೆಯಲ್ಲಿ ಅವನು ಹುಟ್ಟಿದ್ದು ಕಲ್ಲೇಶನಿಗೆ ಹೂ ಹಾಕಿದ್ರೆ ಆ ಕಲ್ಲು ಅರಳಬಿಡುತ್ತೆ ಹೃದಯ ಭಗವಂತನದು ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಕೃಷ್ಣ ಈ ಎಲ್ಲ ದೇವತೆಗಳ ಭಾಷೆಯನ್ನ ಗೀತೆಯಲ್ಲಿ ಹೇಳಿದಾನೆ ಆ ಕಲ್ಲರಳಿದರೆ ಹೂವು ಆಗುವುದು ಮತ್ತೆ ಹೂ ಹುಟ್ಟುವುದು ಆ ಕಲ್ಲು ಅರಳಿದ್ರೆ ಆ ಕಲ್ಲಿನಲ್ಲಿ ಎಲ್ಲ ಅಡಗಿದೆ ಅನ್ನೋ ಭಾವನೆ ಈ ಕವನದಲ್ಲಿ ಬರುತ್ತೆ ಕೆತ್ತದ ಕಲ್ಲಲ್ಲಿ ಅಡಗಿ ಹಾಕಿತ್ತಡಿ ಪ್ರತಿಯೊಂದು ಕಲ್ಲಲ್ಲೂ ಒಂದೊಂದು ಮೂರ್ತಿ ಇರುತ್ತೆ ಅದು ಶಿಲ್ಪಿಯ ಕೆತ್ತುವ ಶಿಲ್ಪಿಯ ಕಣ್ಣಿಗೆ ಕೊಂಡ ಅಡಗಿರುವಂತಹ ಪ್ರತಿಯೊಂದು ಕಲ್ಲಿನ ಒಳಗಿರೋ ದೇವ ಶಿಲ್ಪಿಯ ಕಣ್ಣಿಗೆ ಕಾಣ್ತಾನೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ನಮ್ಮ ಕಣ್ಣಿಗೆ ಪ್ರತಿಯೊಂದು ಕಲ್ಲಲ್ಲೂ ದೇವರು ಕಂಡದ್ದು ಕೆತ್ತದ ಕಲ್ಲಲ್ಲೂ ದೇವನ ಕಂಡರೆ ಪ್ರತಿಯೊಂದು ಕಲ್ಲಲ್ಲೂ ಒಳಗ ಅಡಗಿರೋ ಮೂರ್ತಿ ನಮಗೂ ಕಂಡಂತೆ ಕಂಡಾಗ ಕೆತ್ತುವ ಸ್ತಪತಿಗೆ ಕಾಯಕವೆಲ್ಲೇ ಇನ್ನು ಅವನು ಬಂದು ನಮಗೆ ಶಿಲ್ಪಿ ಆ ಶಿಲ್ಪ ಕೆತ್ತಿ ಮೂರ್ತಿ ಮಾಡಿ ಪೂಜೆಗೆ ಅನುವು ಮಾಡಿಕೊಡೋದಾದ್ರೂ ಹೇಗೆ ಹಾಗೆ ನಾವು ಗಿಡ ಮರ ಪ್ರೇಮ ಎಲ್ಲದರಲ್ಲೂ ಸ್ನೇಹ ಶತ್ರು ಮಿತ್ರ ಕಾಲ ಕಾಲ ನೆರೆ ಬರ ಎಲ್ಲದರಲ್ಲೂ ಆ ಭಗವಂತ ಕಂಡಾಗ ನಮಗೇನಕ್ಕೆ ಬೇಕು ದೇವಸ್ಥಾನಗಳು ಸುತ್ತುವ ಮೂರ್ತಿಯ ಉತ್ಸವ ಹೆಚ್ಚಿ ಈ ಉತ್ಸವ ಮೂರ್ತಿಯ ಸುತ್ತಾಟ ಹೆಚ್ಚಾದರೆ ದೇವ್ರ ಮನೆ ಮುಂದೆ ದೇವರು ಬರ್ತಾ ಇದೆಯಲ್ಲ ಇನ್ನು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತ ಗರ್ಭದ ವಿಗ್ರಹ ವಸ್ತ್ರವು ಕಳಚಿತು ಅಲ್ವಾ ಗರ್ಭದ ವಿಗ್ರಹಕ್ಕೆ ಅಭಿಷೇಕ ಮಾಡೋರು ಇರೋದಿಲ್ಲ ಗರ್ಭಗುಡಿಯ ವಿಗ್ರಹಕ್ಕೆ ಮತ್ತೆ ವಸ್ತ್ರ ಹಾಕೋರು ಇರೋದಿಲ್ಲ ಎಲ್ಲ ದೇವರು ನಮ್ಮನೆ ಕರ್ಕಂಬರ ಇವತ್ತು ಉತ್ಸು ವಿಗ್ರಹನ ನಮ್ಮನೆ ಇವತ್ತು ಅಂತ ಮನೆಗಳಿಗೆ ಕರೆಸ್ಕೋತಾರೆ ಇದೇ ಆಗಿದ್ದು ಮೊದಲು ನೀರಿನ ಹತ್ರ ನದಿಗಳ ಹತ್ತಿರ ಹೋಗಿ ಜನ ವಾಸ ಮಾಡೋರು ನದಿ ತಟದಲ್ಲಿ ಇವತ್ತು ನೀರನ್ನು ಮನೆಗೆ ತರಿಸ್ಕೊತಾ ಇದ್ದಾರೆ ಪೈಪ್ಲೈನ್ಸ್ ಅಲ್ಲಿ ಈಗ ನದಿಗಳ ವಸ್ತ್ರ ಕಳಚಿತು ಒಡವೆಗಳೊಳಗಡೆ ಅಡಗಿದ ನಂತರ ಯಾವಾಗ ಗರ್ಭಗುಡಿಯಲ್ಲಿ ಪ್ರತಿಯೊಬ್ಬರು ಇಚ್ಛಾ ಮನಸ್ಸ ವಿಗ್ರಹಗಳನ್ನ ಅಪ್ಪಿಕೊಂಡು ಪೂಜೆ ಮಾಡ್ತಿದ್ರು ಯಾವಾಗ ಆ ಮೂರ್ತಿಗಳಿಗೆ ಆಭರಣಗಳು ಕೊಟ್ಟರು ನೋಡಿ ಹರಿದು ಬಟ್ಟೆ ಹಾಕೊಳ್ಳುತ್ತಿದ್ದ ಸಂತ ಆ ಸಾಯಿ ಇವತ್ತು ಆ ಹರಿದ ಬಟ್ಟೆ ಮೂರ್ತಿಯ ಮೇಲೂ ಕೆತ್ತಿದ್ದಾರೆ ಆದರೆ ಬಂಗಾರ ವಜ್ರದ ಕಿರೀಟಗಳು ಹಾಕಿ ಆತನನ್ನು ಮುಟ್ಟದಂಗೆ ಮಾಡಿಕೊಂಡಿದ್ದಾರೆ ರಾಮ ಆಗಲಿ ಕೃಷ್ಣ ಆಗಲಿ ಶಿವ ಆಗಲಿ ಇವತ್ತು ಆಭರಣಗಳ ದಿಸೆಯಿಂದ ಒಳಗೆ ಕಾಲಿಡದಂತಾಗಿದೆ ಏಯ್ ಏಯ್ ಇಲ್ಲಿ ಬರಬೇಡ ಅದು ಮುಟ್ಬಿಡ ತೀರ್ಥ ಮುಟ್ಬಿಡ ಪ್ರಸಾದ ಮುಟ್ಬಿಡ ಆರತಿ ತಟ್ಟೆ ಇಡ್ಬೇಡ ದೀಪ ಇಟ್ಬಿಡ ಅಂತ ಮಾನ ಅಪಮಾನಗಳನ್ನು ತ್ಯಜಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವವರ ಹತ್ರ ಬಯಸ್ಕೊಳ್ಳುವಂತಾಗಿದೆ ಭಕ್ತರು ಅವನಡಿ ಮುಟ್ಟದಾದರು ಈ ಆಭರಣಗಳ ಗೊಡವೆಯಿಂದ ಆ ಭಕ್ತರು ಅವನ ಪಾದಗಳನ್ನು ಮುಟ್ಟದಾಗ್ಬಿಟ್ರ ದೂರ ಆಗ್ಬಿಟ್ಟಿತ್ತು ಸಂಬಂಧ ಭಗವಂತನಿಗೂ ಭಕ್ತನಿಗೂ ಸ್ತಂಭವ ಸಿಡಿಸಿದ ತಂದೆಯ ಬಗೆದು ನೋಡಿ ಸ್ತಂಭದಲ್ಲಿ ದೇವರಿದ್ದಾರೆ ಅನ್ನೋದು ಗೊತ್ತಿದ್ರೆ ಹಿರಣ್ಯ ಕಶುಪು ಅದನ್ನ ಸಿಡಿತಾ ಸಿಡಿಸ್ತಾ ಇರ್ಲಿಲ್ಲ ಗದೆಯಿಂದ ಆದ್ರೆ ಮಗು ಗೊತ್ತಿತ್ತು ಅದ್ರ ಒಳಗಡೆ ಬರ್ಗ ಇದ್ದಾನೆ ಅಂತ ನರಸಿಂಹ ಇದ್ದಾನೆ ಅಂತ ಆ ಸ್ತಂಭವ ಸಿಡಿಸಿದ ತಂದೆಯ ಬಗೆದು ಕೂಸಿಗೆ ಕಂಡವನೆಲ್ಲೆಡೆ ನೆಲ್ಲೆಡೆ ಇಹನು ಅವನ ಎಲ್ಲ ಕಡೆ ಇದ್ದಾನೆ ನರಸಿಂಹ ಕೂಸಿಗೆ ಕಾಣಿಸ್ತಾ ಉತ್ತು ಪ್ರಹ್ಲಾದನಿಗೆ ಕದಲುವ ಕಣ್ಣನ್ನು ಕದಲದೆ ಕಟ್ಟಿ ನಾವು ಧ್ಯಾನದಲ್ಲಿ ಯಾವಾಗ್ಲೂ ನಮ್ಮ ದೇಹದಲ್ಲಿ ಯಾವಾಗ್ಲೂ ಕದಲ್ತಾ ಇರೋದು ಅಂದ್ರೆ ಕಣ್ಣು ಅದನ್ನು ಕದಲದಂತೆ ಕಟ್ಟಿ ಕಾಯಕನಾಥನ ಕದವನು ತಟ್ಟಿ ಆ ವಿಷ್ಣು ಕದಲದೆ ಮಲಗಿದ್ದಾನೆ ಏನು ಗೊತ್ತಿಲ್ಲದಂತೆ ಲಕ್ಷ್ಮಿಯ ಕಾಲು ತಿಸಿಕೊಳ್ಳುತ್ತಾ ಲಕ್ಷ್ಮಿಯಿಂದ ಕಾಯಕನಾಥನ ಅವನು ಕಾಯಕ್ ಯಾವಾಗ್ಲೂ ಕೆಲಸ ಮಾಡುವನು ಅವನ ಮನೆಯ ವೈಕುಂಠದ ಮನೆಯ ಕಾಲಿಂಗ್ ಬೆಲ್ ಒತ್ತಿ ಕದವನ್ನು ತಟ್ಟಿ ಅಂತ ಈ ಕವನ ಬಂದು ಹುಟ್ಟಿ ಬಂತು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ಧನ್ಯವಾದ ಅಹೋರಾತ್ರ